ದಿನನಿತ್ಯ ಹೆಂಗಳೇರಿಗಾಗಿ ನೂರಾರು ಫ್ಯಾಷನ್ ವಸ್ತುಗಳು ಮಾರುಕಟ್ಟೆಗೆ ಲಗ್ಗೆ ಇಡ್ತಾನೆ ಇರುತ್ತೆ. ಅದರಲ್ಲೂ ಯುವತಿಯರು ತಮ್ಮ ಡ್ರೆಸ್ಗೆ ಬೇಕಾದ ಮ್ಯಾಚಿಂಗ್ ವಸ್ತುಗಳನ್ನು ಧರಿಸಿಕೊಳ್ಳೋದು ಒಂದು ಟ್ರೆಂಡ್ ಆಗಿದೆ. ಇಂತಹ ಮ್ಯಾಚಿಂಗ್ ಪ್ರಿಯರ ಮನಸೂರೆಗೊಳ್ಳುವಂತಹ ಬ್ರೇಸ್ಲೆಟನ್ನು ಮನೆಯಲ್ಲಿ ಹೇಗೆ ತಯಾರಿಸ್ಬೋದು ಅಂತ ಹೇಳಿಕೊಡೋಕೆ ನಮ್ಮ ಜೊತೆ ಇದ್ದಾರೆ ಪೂಜಾ. ಯೂಶ್ವಲಾಗಿ ಬಳೆ ಮಾಡೋದು ಸರ ಮಾಡೋದೆಲ್ಲ ನೋಡಿದೀವಿ, ಇವತ್ತು ನಾನು ನಿಮಗೆ ಬ್ರೇಸ್ಲೆಟ್ ಮಾಡೋದು ಹೇಳ್ಕೊಡ್ತೀನಿ. ಬ್ರೇಸ್ಲೆಟ್ ಮಾಡೋಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್: ಗ್ಲಾಸ್ ಬೀಡ್ಸ್, ಗೋಲ್ಡನ್ ಕಲರ್ ನಾರ್ಮಲ್ ಬೀಡ್ಸ್, ಸ್ಟಾಪರ್ಸ್, ಹುಕ್ಸ್, ಮೆಟಲ್ ವೈಯರ್, ಕಟರ್ ಮತ್ತು ಪ್ರೆಸ್ಸರ್. ಮೆಟಲ್ ವೈಯರ್ನ ತೊಗೊಂಡ್ಬಿಟ್ಟು ನಮ್ಮ ಹ್ಯಾಂಡ್ಗೆ ಎಷ್ಟು ಸೈಜ್ ಬೇಕೋ ಅದನ್ನು ನೋಡ್ಕೋಬೇಕು. ಅದ್ರ ಪ್ರಕಾರ ನಾವು ಕಟ್ ಮಾಡ್ಕೋಬೇಕು. ಚೂರು ಸ್ವಲ್ಪ ಜಾಸ್ತಿ ಬಿಡಬೇಕು, ಸೊ ಅವಾಗ ಫಿನಿಷಿಂಗ್ ಮಾಡೋಕ್ಕೆ ಸರಿ ಹೋಗುತ್ತೆ. ಅದಾದ ತಕ್ಷಣ ಇದನ್ನು ಸುತ್ತಿಡಬೇಕು, ಇಲ್ದರೆ ಎಲ್ಲ ಓಪನ್ ಆಗೋಗುತ್ತೆ. ಸ್ಟಾಪರ್ ಅಂತ ಹೇಳ್ತಾರೆ ಈ ಸ್ಮಾಲ್ ಸ್ಮಾಲ್ ಬೀಡ್ಸ್ನ. ಫಸ್ಟ್ ಇದನ್ನು ಪೋಣಿಸ್ಬೇಕು. ಇದನ್ನು ಫುಲ್ ಪೋಣಿಸ್ಬಾರ್ದು, ಅದರ ಎಜ್ಜಿಗೆ ಹಿಂಗೆ ಇಟ್ಕೋಬೇಕು. ಅದಾದಮೇಲೆ ಹುಕ್ಸ್ನ ಹಾಕಬೇಕು, ಈ ಥರ ಇದನ್ನು ಪೋಣಿಸ್ಬೇಕು. ಅದಾದಮೇಲೆ ಇಲ್ಲಿ ಹೊರಗಿರೋ ವೈಯರ್ನ ಈ ಮತ್ತೆ ಇಲ್ಲಿ ಚಿಕ್ಕ ಸ್ಟಾಪರ್ ಕೊಟ್ಟಿದ್ದೀವಲ್ಲ ಇದ್ರ ಒಳಗೆ ತೂರಿಸ್ಬೇಕು. ಅದಾದಮೇಲೆ ಈ ಪ್ರೆಸ್ಸರಿಂದ ಅದನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು. ಈ ಸ್ಟಾಪಿಂಗ್ ಬೀಡ್ನ ಒಂದು ಎರಡು ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಹಾಕೋಬೋದು. ಆದಮೇಲೆ ಇವಾಗ ಬೀಡ್ಸ್ ಪೋಣಿಸೋಕೆ ಶುರು ಮಾಡಬೇಕು. ಸೊ ನಾನಿವತ್ತು ಉಪಯೋಗಿಸ್ತಾ ಇರೋ ಬೀಡ್ಸು ಇದು ಗ್ಲಾಸ್ ಬೀಡ್ಸು, ಅದಾದಮೇಲೆ ಇದು ಗೋಲ್ಡನ್ ಬೀಡ್ಸ್. ಸೊ ಫಸ್ಟು ಗೋಲ್ಡನ್ ಬೀಡ್ಸ್ನ ಪೋಣಿಸ್ಬೇಕು. ನಮಗೆ ಬೇಕಾಗಿರೋ ಪ್ಯಾಟರ್ನಲ್ಲಿ ನಮ್ಗೆ ಇಷ್ಟ ಆಗಿರೋ ಬೀಡ್ಸ್ನ ತೊಗೊಂಡು ಮಾಡ್ಕೋಬೋದು. ಇವಾಗ ನಾನು ಗೋಲ್ಡನ್ ಬೀಡ್ಸ್ ಹಾಕ್ತಾ ಇದ್ದೀನಿ. ಎರಡು ಗೋಲ್ಡನ್ ಬೀಡ್ ಹಾಕಿ ಆಮೇಲೆ ಸ್ಮಾಲ್ ಗ್ಲಾಸ್ ಬೀಡ್ ಹಾಕ್ತಾ ಇದ್ದೀನಿ. ಇದನ್ನು ವೈಯರ್ ಒಳಗೆ ಬೀಡ್ ಹಾಕಬೇಕಾದ್ರೆ ಆ ಬೀಡ್ ಇನ್ನೊಂದು ಸೆಕೆಂಡ್ ಲೇಯರ್ ಅದನ್ನು ಸೇರಿಸ್ಬಿಟ್ಟು ಬೀಡ್ನ ಪೋಣಿಸ್ಬೇಕು. ಸೊ ಅವಾಗ ಆ ಲೇಯರು ನಮಗೆ ಚುಚ್ಚಲ್ಲ. ಯಾವ ಕಲರ್ ಬೇಕಾದರೂ ಹಾಕೊಂಡು ಮಾಡ್ಕೋಬೋದು, ನಮ್ಮ ಡ್ರೆಸ್ಗಳಿಗೆ ಸ್ಯಾರೀಸ್ಗಳಿಗೆ ಮ್ಯಾಚಿಂಗ್ ಮಾಡ್ಕೋಬೋದು. ಇದು ನಮಗೆ ಹ್ಯಾಂಡ್ ಸೈಜ್ ನೋಡ್ಬಿಟ್ಟು ಎಷ್ಟು ಉದ್ದ ಬೇಕೋ ಅಷ್ಟು ಕರೆಕ್ಟಾಗಿ ಮಾಡ್ಕೋಬೋದು. ಮತ್ತು ಇನ್ನೊಂದು ಗ್ಲಾಸ್ ಬೀಡ್ ಹಾಕಿದೆ. ಆಮೇಲೆ ಮಧ್ಯೆ ಇನ್ನೊಂದು ಸ್ವಲ್ಪ ಬ್ರೇಸ್ಲೆಟ್ಗೆ ಲುಕ್ ಕೊಡೋಕ್ಕೆ ದೊಡ್ಡ ಗ್ಲಾಸ್ ಬೀಡ್ ಹಾಕ್ತಾ ಇದ್ದೀನಿ. ಸೊ ಇದೇ ಥರ ಎಲ್ಲದರಲ್ಲೂ ಪೋಣಿಸ್ಕೋಬೇಕು, ಸೇಮ್ ಪ್ಯಾಟ್ರನ್. ಇದನ್ನು ಮಾಡೋಕ್ಕೆ ತುಂಬ ಕಡಿಮೆ ಸಮಯ ಬೇಕು, ಮನೇಲಿ ಫ್ರೀ ಇದ್ದಾಗೆಲ್ಲ ಮಾಡ್ಕೋಬೋದು. ಆಮೇಲೆ ಎಲ್ಲರಿಗೂ ಗಿಫ್ಟ್ಗಳ ಮೂಲಕ ಇದನ್ನು ಕೊಡ್ಬೋದು. ಈ ಥರ ಹಾಕೋಬೇಕು. ಸೊ ಇಲ್ಲಿಗೆ ಈ ಬ್ರೇಸ್ಲೆಟ್ನ ಎಲ್ಲ ಪೋಣಿಸ್ದೆ ಎಲ್ಲ ಮಣಿಗಳು ಮತ್ತು ಸ್ಟಾಪರ್ ಬೀಡ್ನ ಇದ್ರೊಳಗೆ ಹಾಕಬೇಕು. ಮೇಲೆ ಇನ್ನೊಂದು ಪಾರ್ಟ್ ಹುಕ್ಸ್ದು ಇದನ್ನು ಪೋಣಿಸ್ಬೇಕು. ಫ್ರೀ ಆಗಿರೋ ಹೆಂಗಸ್ರೆಲ್ಲ ಮನೇಲಿ ಕುತ್ಕೊಂಡೇ ಇದನ್ನೆಲ್ಲ ಮಾಡ್ಬೋದು, ಒಳ್ಳೆ ಬಿಸ್ನೆಸ್ ಕೂಡ ಆಗುತ್ತೆ. ಇದನ್ನು ಸ್ಟಾಪರ್ ಒಳಗಡೆ ಸೇರಿಸ್ಬಿಟ್ಟು ಪ್ರೆಸ್ ಮಾಡಬೇಕು. ಸೇಮ್ ಫಸ್ಟ್ ಹೆಂಗೆ ಶುರು ಮಾಡಿದ್ವೋ ಅದೇ ಥರ ಎಂಡಿಂಗ್ ಕೂಡ ಮಾಡಬೇಕು. ಟೈಟಾಗೆ ಎಳಿಬೇಕು, ಆವಾಗ ಅದು ತಂತಿ ಕಾಣಿಸಲ್ಲ. ನೋಡಿ ಈ ಥರ ಬರುತ್ತೆ. ಇದನ್ನು ಈ ಎಕ್ಸ್ಟ್ರಾ ಥ್ರೆಡ್ನ ಎಳಿಬೇಕು, ಎರಡು ಮೂರು ಬೀಡ್ ಒಳಗಡೆ ಹಾಕಿಬಿಟ್ಟು ಎಳಿಬೇಕು ಹೀಗೆ. ಆಮೇಲೆ ಈ ಸ್ಟಾಪರ್ನ ಪ್ರೆಸ್ಸರಿಂದ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು. ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಬಂದಿರೋ ವೈಯರ್ನ ಕಟ್ ಮಾಡ್ಕೋಬೇಕು. ನೋಡಿದ್ರಲ್ಲ ವೀಕ್ಷಕರೇ ಬ್ರೇಸ್ಲೆಟ್ ಮಾಡೋದು ಹೇಗೆ ಅಂತ. ಇದೇ ಥರನೇ ಸರ ಆಮೇಲೆ ಇಯರಿಂಗ್ಸು ಬಳೆ ಎಲ್ಲ ಮನೇಲಿ ಆರಾಮಾಗಿದ್ದಾಗ ಮಾಡ್ಕೋಬೋದು.
ನೀವೇ ನೋಡಿದ್ರಲ್ಲ, ಕಡಿಮೆ ಸಮಯದಲ್ಲಿ ಕಡಿಮೆ ವೆಚ್ಚದಲ್ಲಿ ವಿವಿಧ ಬೀಡ್ಸ್ಗಳಿಂದ ಬ್ರೇಸ್ಲೆಟ್ ಅನ್ನು ಹೇಗೆ ತಯಾರಿಸಬಹುದು ಅಂತ. ಮತ್ತ್ಯಾಕ್ ತಡ, ನೀವು ಕೂಡ ನಿಮಗೆ ಇಷ್ಟವಾದ ಬ್ರೇಸ್ಲೆಟ್ ಅನ್ನು ರೆಡಿ ಮಾಡ್ಕೊಳ್ಳಿ, ಮತ್ತಷ್ಟು ಸುಂದರವಾಗಿ ಕಾಣಿ.